ತೊಳದ ಔಟ್ ಇದೆ ಐ ಎನ್ ಡಿ ಎನ್ನೇನು ಉಳಿದಿಲ್ಲ ನಿತೀಶ್ ಕುಮಾರ್ ಹುಟ್ಟಾಕಿದ್ದ ಫಸ್ಟ್ ಮೀಟಿಂಗ್ ಕರೆದಿದ್ದ ಅವ್ರೆ ಈಗ ಅವ್ರು ಬಿಟ್ಟು ಹೋದ್ಮೇಲೆ ನಿಮ್ ಜೊತೆ ಕಲ್ಕಟ್ಟನು ಹೋಯ್ತು ಮಮತಾ ಬ್ಯಾನರ್ಜಿ ಇಲ್ಲಿ ಆಮ್ ಆದ್ಮಿಯವರುನು ಕೂಡ ನಾವು ಕೊಡಲ್ಲ ಸೀಟು ಅಂತ ಹೇಳಿ ಪಂಜಾಬ್ ಕಡೆ ಯಾರು ಇದೆ ಇನ್ನೆಲ್ಲಿದ್ದಾರೆ ಅವರು ಇನ್ನೆಲ್ಲೂ ಉಳಿದಿಲ್ಲ ಕಾಂಗ್ರೆಸ್ ಒಂಟಿಯಾಗಿ ಚುನಾವಣೆಯನ್ನ ಮಾಡ್ತದೆ ಕಳೆದ ಬಾರಿಗಿಂತ ಕಡಿಮೆ ಸೀಟು ಕಾಂಗ್ರೆಸ್ ದೇಶದಲ್ಲಿ ಬರುತ್ತೆ ಬಿ ಜೆ ಪಿ ನಾನ್ನೂರು ಸೀಟ್ ಬೇಕು ಅಂದರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೆಂಟು ಗೆಲ್ಲೇಬೇಕು ಆ ಸ್ಟ್ರಾಟಜಿ ಹೇಗೆ ನಡೀತಾ ಸರ್ ಬಿಜೆಪಿಯಿಂದ ಆಂಧ್ರ ಪ್ರದೇಶದಲ್ಲಿ ಅವರೇನು ಕಾಂಗ್ರೆಸ್ ಒಂದು ಸೀಟು ಗೆಲ್ಲಲ್ಲ ತೆಲಂಗಾಣದಲ್ಲಿ ಸರಿ ನಾವು ಕಳೆದ ಬಾರಿಯೇ ಒಳ್ಳೆ ಸೀಟ್ ಗೆದ್ದಿದ್ದೀವಿ ನಾಲ್ಕು ಸೀಟೇನೋ ನಾವು ಗೆದ್ದಿದ್ದೀರಿ ಈ ಸರಿ ಇನ್ನೂ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೀರಿ ಮೊನ್ನೆ ಎಮ್ ಎಲ್ ಎಲೆಕ್ಷನಲ್ಲಿ ಕೂಡ ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟ್ ಬಂದಿದೆ ಇನ್ನು ಕೇರಳದಲ್ಲಿ ಅಂತೂ ಕಾಂಗ್ರೆಸ್ ಅವರು ಇಲ್ಲ ಅಲ್ಲಿ ಕಮ್ಯುನಿಸ್ಟವರು ಇರೋ ಅಂಥದ್ದು ನನಗನ್ಸ್ತತೆ ಕಮ್ಯುನಿಸ್ಟ್ ರಾಜ್ಯ ಅವರು ಅವರು ಇವ್ರ ಜೊತೆ ಏನೋ ಅಷ್ಟು ಒಳ್ಳೆಯ ಸಂಬಂಧ ಇಲ್ಲ ಸೊ ಕರ್ನಾಟಕದಲ್ಲಿ ಕಳೆದ ಬಾರಿ ಒಂದು ಸೀಟ್ ಗೆದ್ದಿತ್ತು ಈ ಸರಿ ಅದು ಗೆಲ್ಲಲ್ಲ ಸೌತ್ ಇಂಡಿಯಾದಲ್ಲಿ ನನಗನಿಸ್ತದೆ ಕಾಂಗ್ರೆಸ್ಗೆ ತಳೂ ಇಲ್ಲ ಬೇರೂ ಇಲ್ಲ ಇದ್ದಿದ್ದೆಲ್ಲ ಈಗೆಲ್ಲ ಮೋದಿ ಕಡೆ ಎಲ್ಲರೂ ಪಾರ್ಲಿಮೆಂಟ್ ಅಂದರೆ ಮೋದಿ ವಿರೋಧ ಪಕ್ಷದ ನಾಯಕರಾದ್ಮೇಲೆ ಎರಡನೇ ಅಧಿವೇಶನವನ್ನ ಇನ್ನೇನು ಎದುರಿಸೋರಿದ್ದಾರೆ ಆ ತಯಾರಿ ಹೇಗಿದೆ ಮಾತಾಡ್ತಾರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೋದಿ ಅವರೇ ಅವರ ಫೇಸ್ ಹಾಗಾದ್ರೆ ಆ ತಯಾರಿ ಬಗ್ಗೆ ಕೂಡ ಮಾತಾಡ್ತಾರೆ ಸರ್ ಎಲೆಕ್ಷನ್ ಅಂದ್ರೆ ಗೆದ್ದೋರಷ್ಟೇ ರಾಜ ಯಾವಾಗ್ಲೂ ಕೂಡ ಟೆಲ್ಮಿ ಕಾಂಗ್ರೆಸ್ ಮತ್ತು ಪಿಯ ನಡುವೆ ಈ ಬಾರಿಯ ಲೋಕಸಭಾ ಚುನಾವಣಾ ರಣಕಣ ಹೇಗಿರುತ್ತೆ ನನ್ಗನ್ಸ್ತತೆ ಮೋದಿ ವಿರುದ್ಧ ಅವರಿಗೆ ನಾಯಕನೇ ಇಲ್ಲ ಅವರ ಟೀಮ್ಗೆ ಫುಟ್ಬಾಲ್ ಟೀಮ್ಗೆ ಕ್ಯಾಪ್ಟನ್ ಇಲ್ಲ ಕಾಂಗ್ರೆಸ್ ಯಾಕಂದ್ರೆ ಅವ್ರದ್ದು ಪಾರ್ಲಿಮೆಂಟ್ ಆದ್ಮೇಲೆ ಫುಟ್ಬಾಲ್ ರೀತಿ ಆಗೋತಾರೆ ಕಾಂಗ್ರೆಸ್ ಅವ್ರು ಜನ ಎಲ್ಲ ಫುಟ್ಬಾಲ್ ಆಡ್ದಂಗೆ ಆಡ್ತಾರೆ ಕಾಂಗ್ರೆಸ್ ಅವ್ರಿಗೆ ಯಾಕಂದ್ರೆ ದೇಶದಲ್ಲಿ ಕಳೆದ ಬಾರಿನೇ ವಿರೋಧ ಪಕ್ಷ ಇರಲಿಲ್ಲ ಅವರು ವಿರೋಧ ಪಕ್ಷ ಆಗಕ್ಕೂ ಅವ್ರಿಗೆ ಸಂಖ್ಯೆ ಬರಲಿಲ್ಲ ಈ ಸರಿ ಅದನ್ನು ಕ್ರಾಸ್ ಮಾಡ್ತಾರೆ ಇದನ್ನು ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಈ ಎಲೆಕ್ಷನ್ ಆದ್ಮೇಲೆ ಭಾಗ ಆಗೋಗ್ತದೆ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಬಿಜೆಪಿದೇ ಅವ ಇರೋದು ನರೇಂದ್ರ ಮೋದಿ ಇದೆ ಅವ ಇರೋದು ಮತ್ತು ಹತ್ತು ವರ್ಷ ನರೇಂದ್ರ ಮೋದಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಒಂದು ದಾಖಲೆಯನ್ನು ನಿರ್ಮಿಸುವಂಥದ್ದು ನಮ್ಮ ಬಜೆಟ್ ಕಾಂಗ್ರೆಸ್ ಅವರಿದ್ದಾಗ ಭಾಳ ಕಡಿಮೆ ಬಜೆಟ್ ಇತ್ತು ನಮ್ಮ ಈಗ ನರೇಂದ್ರ ಮೋದಿಯವ್ರು ಬಂದ ಮೇಲೆ ಜಿ ಎಸ್ ಟಿ ಇರ್ಬೋದು ಇವೆಲ್ಲ ಸರಳೀಕರಣ ಮಾಡಿದ ಮೇಲೆ ನಮ್ಮದು ಆರ್ಥಿಕ ಸ್ಥಿತಿ ಏನಿದೆ ನಾವು ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನಕ್ಕೆ ಈಗ ಐದನೇ ಸ್ಥಾನ ಅಂದರೆ ನಮಗಿಂತ ಮುಂದೆ ಇದ್ದಂಥ ಇಂಗ್ಲೆಂಡ್ ಅಂದರೆ ನಮ್ಮನ್ನು ಇನ್ನೂರು ವರ್ಷದ ಮೇಲೆ ಆಳದಂಥವ್ರು ಈಗ ನಮ್ಮಿಂದ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಮನಮೋಹನ್ ಸಿಂಗ್ ಇದ್ದಾಗ ನಾವು ಹನ್ನೊಂದನೇ ಸ್ಥಾನದಲ್ಲೋ ಏನೋ ಇದ್ರಿ ಹತ್ತೋ ಹನ್ನೊಂದು ಸ್ಥಾನದಲ್ಲಿ ಇದ್ರಿ ಈಗ ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಇನ್ನು ಐದು ವರ್ಷದಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಹೋಗ್ತೀವಿ ದಟ್ ಈಸ್ ಮೋದಿ ಸರ್ ಆಫೀಸ್ ಇಟ್ಕೊಂಡೇ ಹೋಗಬೇಕಾ ಅಥವಾ ಸ್ಥಳೀಯ ನಾಯಕರು ಯಾರು ಆಯ್ಕೆ ಆಗ್ತಾರೆ ಸಂಸದರಾಗಿ ಅಂದರೆ ಕಂಟೆಸ್ಟೆಂಟ್ ಯಾರು ಆಗ್ತಾರೆ ಅಭ್ಯರ್ಥಿಗಳಾಗ್ತಾರೆ ಅವ್ರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲ ಎರಡೂ ಫಸ್ಟು ದೇಶಕ್ಕೆ ಪ್ರಧಾನಿ ಕ್ಯಾಪ್ಟನ್ ಯಾರು ಅನ್ನೋದು ಆಗುತ್ತೆ ಕ್ಯಾಪ್ಟನ್ ಯಾರು ಅಂದ ತಕ್ಷಣನೇ ಸರ್ ಆಟೋಮೆಟಿಕ್ ಆಗಿ ಪ್ಲೇಯರ್ಸ್ ಯಾರನ್ನ ಮಾಡಬೇಕು ಅಂತ ಜನ ತೀರ್ಮಾನ ಮಾಡ್ಬಿಡ್ತಾರೆ ಕ್ಯಾಪ್ಟನ್ ನೋಡಿ ಸೀರಿಯಸ್ ಆಗಿ ತಗೊಳಲ್ವಾ ಅವ್ರನ್ನ ಕಾಂಗ್ರೆಸ್ನವ್ರ ಈಗ ಮಮತಾ ಬ್ಯಾನರ್ಜಿನೇ ಸೀರಿಯಸ್ ಆಗಿ ತಗೊಂಡಿಲ್ಲ ಆಮ್ ಆದ್ಮಿಯವ್ರೀರಿಯಸ್ ಆಗ್ತಾ ತಗೊಂಡಿಲ್ಲ ಅವ್ರ ಪಾರ್ಟ್ನರ್ ಐ ಎನ್ ಡಿ ಎ ಪಾರ್ಟ್ನರ್ ನಾವ್ ಯಾಕೆ ಸೀರಿಯಸ್ನೆಸ್ ಅವರು ಸರ್ ದೆಹಲಿ ಚಲೋ ಅಂತ ಹೊಟ್ರು ನೀವೀಗ ಗಾಂವ್ ಚಲೋ ಅಂತ ಹೋಗ್ತಾ ಇದ್ದೀರಾ ಅಂದ್ರೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಅಂತ ನೀವು ಕೆಲಸ ಮಾಡ್ತಿದ್ದೀರಾ ಹೇಗೆ ಕೆಲಸ ಆಗ್ತಿದೆ ಕೆಳ ಹಂತದಿಂದ ಸರ್ ನಾವು ಬೂತ್ ಕಾರ್ಯಕರ್ತ ಪೇಜ್ ಕಾರ್ಯಕರ್ತ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತೀರಿ ಆ ಬೂತ್ ನಾವು ಎಲೆಕ್ಷನ್ ಗೆಲ್ಲೋಂಥದ್ದು ಬೂತ್ ಕಾರ್ಯಕರ್ತನ ಪರಿಶ್ರಮದಿಂದಾನೇ ನಾವು ಎಲೆಕ್ಷನ್ ಗೆಲ್ಲೋ ಅಂಥದ್ದು ಕಾರ್ಯಕರ್ತರ ಕಾರ್ಯಕರ್ತರು ಪಡೆ ಇದೆ ಲೀಡರ್ ಇದಾರೆ ಅದಕ್ಕೆ ನಮ್ಗೆಲ್ಲ ಚಾನ್ಸಸ್ಸು ನೂರಕ್ಕೆ ನೂರು ಪರ್ಸೆಂಟ್ ಇವಾಗ ನೀವು ವಿರೋಧ ಪಕ್ಷದ ನಾಯಕರಾದ್ರಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವ್ರು ಬಂದಿದ್ದಾರೆ ಇಬ್ರು ಹೇಗೆ ಕೆಲಸ ನಡೀತಾ ಇದೆ ಸರ್ ಅವರು ರಾಜ್ಯಾಧ್ಯಕ್ಷ ಆದ್ಮೇಲೆ ಹೇಗೆ ಹೋಗ್ತಾ ಇದೆ ಸರ್ ಬಿಜೆಪಿ ನಾನಂತೂ ದಿನನಿತ್ಯ ಪ್ರವಾಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಅವರು ಕಾರ್ಯಕರ್ತರು ಏನಾಗಿದೆ ಅವ್ನು ಬೋರ್ವೆಲ್ ಹಾಕಕ್ಕೆ ದುಡ್ಡಿಲ್ಲ ಅವರು ಎಮ್ ಎಲ್ ಎಗಳು ವಿರುದ್ಧ ಇದ್ದಾರೆ ಕಾರ್ಯಕರ್ತರು ವಿರುದ್ಧ ಇದ್ದಾರೆ ಇವರು ಇದನ್ನೆಲ್ಲ ಮುಚ್ಚಿ ಹಾಕುವಂಥದ್ಕೆ ಒಂದು ನಾಟಕ ಡೆಲ್ಲಿಗೆ ಹೋಗ್ತೀರಿ ಏನೋ ದುಡ್ಡು ತಂದ್ಬಿಡ್ತೀರಿ ಅಂತ ಹೋದ್ರು ಚೀಮಾರಿ ಹಾಕ್ಸ್ಕೊಂಡು ಬಂದ್ರು ನಿರ್ಮಲಾ ಸೀತಾರಾಮ್ ಚಂದ ಚೆಂದ ಛೀಮಾರಿ ಹಾಕಿ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಬಿಡುಗಡೆ ಮಾಡಿದ್ರು ಬಾಯಿ ಮುಚ್ಕೊಂಡು ಬಂದ್ರು ಈಗ ಹದಿನೈದು ಹಣಕಾಸು ಬಂದಾಗ ನಮ್ಗೆ ಆ ನಿಯೋಗ ಬಂದಾಗ ಮುಖ್ಯಮಂತ್ರಿಗಳು ಹೋಗಿದ್ರಲ್ಲಿ ಆ ಮೀಟಿಂಗ್ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲೇ ನಡೀತು ಮೀಟಿಂಗ್ ಹೋದಾಗ ಬಾಯಿ ಬಿಡಲಿಲ್ಲ ನಮ್ಗೆ ಇಷ್ಟು ಹಣ ಬೇಕು ಇಷ್ಟು ಮೈನಸ್ ಆಗಿದೆ ಒಂದ್ಸರಿನೂ ಬಾಯಿ ಬಿಟ್ಟಿಲ್ಲ ಇವಾಗ ಈಗ ಎಲೆಕ್ಷನ್ ಬಂತಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಅದಕ್ಕೋಸ್ಕರ ಒಂದು ನಾಟಕ ಶುರು ಮಾಡ್ತಿದೆಯಾ ಸರ್ ಇದು ಏನಾಗಲ್ಲ ಇದು ಜನಕ್ಕೆ ಗೊತ್ತಿದೆಯಲ್ಲ ಈಗ ನಾವು ಅದನ್ನ ಶ್ವೇತ ಪತ್ರ ಬಿಡುಗಡೆ ಮಾಡಿ ನಿಮ್ಮ ಹಣಕಾಸಿನ ತಿತಿಯನ್ನು ಇವರೇ ಫ್ರೀ ಕೊಡ್ತೀನಿ ಅಂತ ಹೇಳಿ